ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೊಡ್ಡ ನಾಗಮಂಗಲ ಗ್ರಾಮ ರಾಜರಾಜೇಶ್ವರಿ ಲೇಔಟ್ನಲ್ಲಿ ಬಡಜನರ ಮೇಲೆ ಸರ್ಕಾರಿ ಅಧಿಕಾರಿಗಳಿಂದ ದೌರ್ಜನ್ಯ. ಸರಿಸುಮಾರು 20-30 ವರ್ಷಗಳಿಂದ ವಾಸವಾಗಿರುವ ಜನರ ಮೇಲೆ ದರ್ಪವನ್ನು ತೋರಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳು ಇಲ್ಲಿನ ಜನರಿಗೆ ಕುಡಿಯಲು ನೀರು ಇಲ್ಲ, ಕರೆಂಟ್ ಕಂಬಗಳ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳು ಕಲ್ಪಿಸದೆ ಸರ್ಕಾರಿ ಅಧಿಕಾರಿಗಳು ಪದೇ ಪದೇ ದೌರ್ಜನ್ಯವೆಸಗುತ್ತಿದ್ದಾರೆ. ಏಕೆಂದರೆ ಈ ಜಾಗಕ್ಕೆ ಸರ್ವೆ ನಂಬರ್ ಇರುತ್ತದೆ ಮತ್ತು ಇಲ್ಲಿನ ನಿವಾಸಿಗಳು ರಿಜಿಸ್ಟರ್ ಮಾಡಿಕೊಂಡಿರುತ್ತಾರೆ, ಸೂಕ್ತವಾದ ದಾಖಲೆಗಳು ಇರುತ್ತವೆ. ಆದರೂ ಕೂಡ ಇವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ದೌರ್ಜನ್ಯ ನಡೆಯುತ್ತಲೇ ಇದೆ. ಪ್ರತಿನಿತ್ಯ ಇಲ್ಲಿನ ಜನರು ಭಯದಿಂದ ವಾಸಿಸುತ್ತಿದ್ದಾರೆ. ಇಲ್ಲಿನ ಭೂಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲು ಜೆಪಿ ನಗರದ ನಿವಾಸಿ ಕೋದಂಡರಾಮ ಎಂಬ ವ್ಯಕ್ತಿ ತಹಸೀಲ್ದಾರ್ ರವರ ಜೊತೆ ಕೈಜೋಡಿಸಿ ಈ ಅಕ್ರಮವೆಸಗಲು ಕಾರಣ ಎಂದು ಇಲ್ಲಿನ ನಿವಾಸಿಗಳು ಹೇಳುತ್ತಿದ್ದಾರೆ. ಬಡ ಜನರ ಗೋಳನ್ನು ಕೇಳುವವರು ಯಾವ ಅಧಿಕಾರಿಯೂ ಇಲ್ಲ. ಮಳೆ ಬಂದ್ರೆ ಮನೆ ಫುಲ್ ನೋಡಿ ತುಂಬಿಕೊಂಡ್ರೆ ನಮ್ಗೆ ಯಾರು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಎಂಎಲ್ಎ ಅವತಾರ ಭೇಟಿ ಮಾಡಿದ್ದಾರೆ, ಬಂದಿರಲ್ಲಿ ಇಲ್ಲಿ ಬಂದು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಮನೆ ಫುಲ್ ಡೌನ್ ಆಗಿದೆ. ಅವಾಗ ಕಟ್ಟುವಾಗ ನನಗೆ 6 ಅಡಿ ಮೇಲೆ ಕಟ್ಟಿದೆ. ಇನ್ನು ಹಿಂದ್ಗಡೆ ವಿಂಡೋ ನೋಡಿದ್ರೆ ಈಗ ಸಮ ಮಾಡಿಬಿಟ್ರು, 6 ಅಡಿ ಮಣ್ಣು ತುಂಬಿಟ್ರು. ಹಿಂದೆ ಈಗ ನಾವು ಇರೋಕೆ ಆಗ್ತಾ ಇಲ್ಲ, ತುಂಬ ತೊಂದರೆ ಆಗ್ತಾ ಇದೆ ನಮಗೆ. ಮೋರಿ ವಸತಿ ಏನಿಲ್ಲ, ರೋಡ್ ಏನು ಮಾಡಿಕೊಡ್ತಾ ಇಲ್ಲ. ಬರ್ತಾರೆ ಹೇಳಿದ್ರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ಬಂದು ಭೇಟಿ ಮಾಡಿದ್ರೆ ಅಧಿಕಾರಿ ಇಲ್ಲಿ ಬರ್ತಾರೆ, ಹೇಳುವಾಗ ಎಲ್ಲ ಸರಿ ಮಾಡ್ಬೇಕು ಮಾತಿನ ಅಂತ ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ, ನಿಮ್ನೆಲ್ಲ ತೆಗಿಬೇಕು ಅಂತ ಇದಾರೆ ಮನೆಗಳಿಂದ, ಮನೆ ಕಡೆ ನಿಮ್ಮ ಹಳೆ ಮನೆಗಳಿಂದ. ಅದು ನಿಮ್ ಕಡೆ ಏನು ಉತ್ತರ ಕೊಡ್ತಾರೆ ಅವ್ರಿಗೆ, ನಿಮ್ಮ ಅಧಿಕಾರಿಗಳು ಏನ್ ಹೇಳ್ತಾರೆ? ಅದು ಏನು ಹೇಳ್ತಾ ಇಲ್ಲ ನಮ್ಗೆ. ಆದ್ರೆ ನಾವು 20 ವರ್ಷ ಅಂದ ಇದೀವಿ, ನಾವು 20 ವರ್ಷ ಆಯ್ತು ಇಲ್ಲಿ ಬಂದು. ಅವಾಗ ದಶರಥ ಅಂತ ಅವ್ರ ಹತ್ರ ತಗೊಂಡಿದ್ವಿ ನಾವು ಸೈಟು, ಆಮೇಲೆ ಅವ್ರು ತೀರಾ ಹೋಗ್ಬಿಟ್ರು. ಆಮೇಲೆ ನಮ್ಗೆ ಏನು ಯಾರು ಜವಾಬ್ದಾರಿ ಕೊಡ್ತಾ ಇಲ್ಲ. ಖಾಲಿ ಮಾಡಕ್ ಹೇಳ್ತಾರ, ನಿಮ್ಮನ್ನ ಖಾಲಿ ಮಾಡ್ಕೊಂಡು ಹೋಯ್ತೀರಾ ನೀವು? ಖಾಲಿ ಮಾಡ್ಕೊಂಡು ಹೆಂಗ ಹೋಗ್ಬೇಕಾಗತ್ತ? 20 ವರ್ಷ ಅಂದ್ರೆ ನಾವು ಏನ ಪೇಪರ್ ಮಾಡ್ಕೊಡ್ತಾ ಇಲ್ಲ ಅವ್ರು. ಅವ್ರು ತೀರೋಗ್ಬಿಟ್ರು ಅವರು. ಅಲ್ಲ ಸರ್, ಈಗಿರೋ ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ಖಾತಾ ಕಂದ ಎಲ್ಲ ಆಗಿ ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ರು. ಖಾತಾ ಕಂದ ಏನಿಲ್ಲ, ಅದು ನಾವು ಅಗ್ರಿಮೆಂಟ್ ಒಂದ್ ಮಾಡ್ಕೊಟ್ರೆ ಅಷ್ಟೇ. ಅದ್ರಲ್ಲಿ ಕರೆಂಟ್ ಬಿಲ್ ಆಯ್ತು, ಕರೆಂಟ್ ಬಿಲ್, ಗ್ಯಾಸ್ ಬಿಲ್ ಎಲ್ಲ ಆಯ್ತು. ನಮ್ಮ ಹೆಸರು ಕೋಕಿಲ ಅಂತ, ಇಲ್ಲಿ ರಾಜರಾಜೇಶ್ವರಿ ಲೇಔಟ್ ಅಲ್ಲಿ 20 ವರ್ಷದಿಂದ ಇದೀವಿ. ನಮ್ಗೆ ನೀರ್ ಬಂದು ತುಂಬ್ಕೊಂಡ್ಬಿಡ್ತಾ ಇತ್ತು ಮನೇಲೆಲ್ಲ, ಅದಕ್ಕಾಗಿ ನಾವ್ ಇವಾಗ ಮನೆ ಬೆಳೆಸ್ಬಿಟ್ಟು ನಾವೇ ಕಟ್ಕೊಳ್ತಾ ಇದೀವಿ. ಯಾರೇ ಬಂದು ಇಲ್ಲಿ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ಮನೆ ಒಳಗಡೆ ಬಂದ್ಬಿಟ್ರೆ ಹಾವು ಮತ್ತೆ ಚಳಿ ಎಲ್ಲ ಬರೋದು. ಮಕ್ಳಿಗೆ ಯಾವಾಗ್ಲೂ ಡೆಂಗ್ಯೂ ಜ್ವರ ಮತ್ತೆ ಕೊರೋನಾನು ಬಂದ್ಬಿಟ್ಟಿತ್ತು ಅವಾಗ, ಕೊರೋನಾ ಟೈಮಲ್ಲೆಲ್ಲ. ಅವಾಗ್ಲೂ ಯಾರು ಸಹಾಯಕ್ಕೆ ಬಂದಿಲ್ಲ ನಮ್ಗೆ. ಅದಕ್ಕಾಗಿ ಇವಾಗ ನಾವೇ ಸಾಲ ಎಲ್ಲ ಮಾಡಿ ಮಾಡ್ಕೊಂಡು ರೋಡ್ ನೋಡಿ, ನೀರ್ ತುಂಬ್ಕೊಂಡ್ಬಿಟ್ರೆ ಓಡಾಡೋದಕ್ಕೆ ಆಗೋದಿಲ್ಲ. ಗಾಡಿಗಳು ಬಂದ್ರು ಜಾರೋದು, ನೀರ್ಗೆ 1,000 ಕೊಟ್ಟು ಓಡಿಸ್ಕೊಳ್ತೀವಿ ನೀರು. ನಾವು ಹೂವ ಮಾರೋ ಕೆಲಸ ಮಾಡೋದು. ಈಗ ಓಟಿಗೆ ಬರ್ತಾರೆ, ಬರ್ತಾರೆ, ಅವಾಗೆಲ್ಲ ಮಾಡ್ತೀವಿ ಅಂತಾರೆ, ಮತ್ತೆ ಯಾರು ಬರೋದಿಲ್ಲ. ಆ ಓಟ್ ಇಟ್ಟ ಸಮಯ ಮಾತ್ರ ಬರ್ತಾರೆ ಅಷ್ಟೇ, ಪುನಃ ಯಾರ ಹತ್ರ ಹೋದ್ರು ಯಾರು ಏನು ಸಹಾಯ ಮಾಡುತ್ತಿಲ್ಲ. ಇಲ್ಲ ಸರ್, ಯಾರು ಮಾಡಿಲ್ಲ. ಅಲ್ಮೇಲ್ ಅಂತ, ಅಲ್ಮೇಲ್ ಅಂತ ಇಲ್ಲೆಲ್ಲ ನಾವು ಮನೆ ಬಿದ್ದ್ಬಿಡ್ತ ಅಂತ ಹೇಳ್ಬಿಟ್ಟು ಮಳೆ ಬಂದು ಎಲ್ಲ ನೀರು ಒಳಗಡೆ ನುಗ್ಬಿಟ್ಟು ಹಾವು ಜೇಳ ಇದೆಲ್ಲ ಬಂದ್ಬಿಡುತ್ತೆ ಒಳಗಡೆ. ಆದ್ರೂ ನಾವು ರೆಡಿ ಮಾಡ್ಕೊಂಡು ಹೆಂಗೋ ಒಂದು ಇರ್ತಾ ಇದೀವಿ. ಒಂದು ನೀರು ವ್ಯವಸ್ಥೆ ಇಲ್ಲ, ಒಂದು ಡ್ರೈನೇಜರ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ಮಾತ್ರ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಈ ತರ ಇದೆ ಪರಿಸ್ಥಿತಿ ನಮ್ದಂತ ಹೇಳ್ತೀವಿ, ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಮಾಡೋದಿಲ್ಲ, ಏನಿಲ್ಲ. ಮತ್ತೆ ಅವಾಗ ಬರ್ತಾರೆ, ಬರ್ತಾರೆ, ಮತ್ತೆ ಟೈಮಲ್ಲಿ ಬರಲ್ಲ. ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಮಳೆ ಬಂದು ನೀರ್ ತುಂಬಿಕೊಂಡ್ರೆ ಬಂದು ಒಬ್ರು ಬಂದು ವಿಚಾರಿಸಲ್ಲ, ಹೆಂಗೆ ಸಂಸಾರ ಮಾಡ್ತಾರೆ, ಮಕ್ಕಳನ್ನ ಹೆಂಗೆ ಇಟ್ಕೊಂಡಿರ್ತಾರೆ ಅಂತ ಒಬ್ರು ಬಂದು ನೋಡಲ್ಲ ಸರ್ ನಮ್ಗೆ. ಈಗ ಇವ್ರು ಈಗ ಇವ್ರು ಬೇರೆ, ಈಗ ಅಧಿಕಾರಿ ವರ್ಗದವ್ರು ಬಂದು ಏನ್ ಹೇಳ್ತಾರೆ ನಿಮಗೆ? ಅಧಿಕಾರಿ ವರ್ಗ ಬರ್ತಾರೆ, ಈಗ ಆಫೀಸರ್ಗಳು ಬರೋದಿಲ್ಲ ಸರ್, ಬಂದ್ರು ಹಂಗಂಗೆ ಹೋಗ್ಬಿಡ್ತಾರೆ ಸರ್. ಅವರು ಬಂದು ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ನಮ್ಮ ಜಾಗ ಇದ್ರಲ್ಲಿ ನೀವ್ ಹೆಂಗ್ ಮನೆ ಕಟ್ಕೊಂಡಿದ್ದೀರಾ, ಇದೆಲ್ಲ ಇದು ಖಾಲಿ ಮಾಡ್ರಿ ಅಂತ ಹೇಳ್ತಾರೆ ನಮ್ಗೆ. ಅದು ಕೆರೆ ಜಾಗ ಅಂತಾರೆ ಸರ್, ಮತ್ತೆ ರಿಜಿಸ್ಟರ್ ಹೆಂಗಾಗುತ್ತೆ ಸರ್? ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಹೆಂಗಾಗುತ್ತೆ, ಮತ್ತೆ ಹಕ್ಕುಪತ್ರ ಹೆಂಗಾಗುತ್ತೆ? ಇದು ಕೆರೆ ಜಾಗ ಅಂದ್ಮೇಲೆ ಗೌರ್ಮೆಂಟ್ ಜಾಗ ಅಂದ್ಮೇಲೆ ಗೌರ್ಮೆಂಟ್ ಜಾಗದಲ್ಲಿ ಅಲ್ಲಿ ಆಫೀಸ್ ಅವ್ರಿಗೆ ಗೊತ್ತಾಗಲ್ವಾ ರಿಜಿಸ್ಟರ್ ಮಾಡ್ಬೇಕಾದ್ರೆ? ಅದು ಹೆಂಗಾಗುತ್ತೆ? ಮತ್ತೆ ಮೇಲೆ ಮೇಲೆ ನಮ್ಗೆ ಬಂದು ಧಮಕಿ ಕೊಡೋದು, ಇದನ್ನ ಹೊಡೆದಾಕ್ರಿ, ಇದು ಮಾಡ್ರಿ ಅಂತ ಹೇಳ್ಬಿಟ್ಟು ನಮ್ಗೆ ಧಮಕಿ, ಮತ್ತೆ ಮೇಲೆ ಈ ಸಾಹೇಬರಿಗೆ ಇಷ್ಟು ಕೊಡಿ, ಆ ಸಾಹೇಬರಿಗೆ ಅಷ್ಟು ಕೊಡಿ ಅಂತಾರೆ. ನಾವೆಲ್ಲ ಬಡವ್ರು ಸರ್, ಕೂಲಿ ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು, ನಾವೆಲ್ಲ ಹೆಂಗ್ ಕೊಡೋದು? ಕೇಳಿದ್ರೆ 1 ಲಕ್ಷ ಕೇಳ್ತಾರೆ, 30,000 ಕೇಳ್ತಾರೆ, 50,000 ಕೇಳ್ತಾರೆ. ನಾವೆಲ್ಲ ಎಲ್ಲಿ ಇಟ್ಕೊಂಡಿದೀವಿ ಸರ್ ಕೊಡಕ್ಕೆ?
ಎಲ್ಲ ನಾವ್ ತಳ್ಸಿದೀವಿ ಸರ್, ಏನು ಆಕ್ಷನ್ ತಗೊಂಡಿಲ್ಲ. ಬಂದು ಮಾಡ್ತೀನಿ ಮಾಡ್ತೀನಿ ಅಂತಾರೆ, ಮಾಡ್ತೀನಿ ಅಂತಾರೆ ಅಷ್ಟೇ. ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಸರ್, ಮಾಡ್ತೀವಿ. ಈಗ ಎಲೆಕ್ಷನ್ ಟೈಮ್ ಮುಂದೆ ಬಂದ್ರೆ ಅವ್ರು ಏನ್ ಮೆಸೇಜ್ ಕೊಡ್ತೀನಿ ಸರಿ, ಸಮಸ್ಯೆ ಸಮಸ್ಯೆ ಬಗ್ಗೆ ಏನ್ ಬೈಕಾಟ್ ಮಾಡ್ತಾರೆ ಬಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ 29 ಬರ್ತದೆ ಎಲೆಕ್ಷನ್ 29 ಮತ್ತೆ ಆ ಎಲೆಕ್ಷನ್ ಅವ್ರು ಬೈಕಾಟ್ ಮಾಡ್ತೀರಾ ಹೆಂಗೀಗ? ಇಲ್ಲ ಸರ್, ಮಾತಾಡ್ಬೇಕು ಅನ್ಕೊಂಡಿದ್ವಿ ಎಲ್ಲಾರು ಸೇರಿ. ಈ ಸಾರಿ ಏನು ಮಾತಾಡಿಲ್ಲ ಅಂದ್ರೆ ನಾವು ಮತ್ತೆ ಮೇಲೆ ಅಧಿಕಾರಿ ಹತ್ರ ನಾವು ಮಾತಾಡ್ತೀವಿ ಸರ್. ನನ್ನ ಹೆಸರು ದಾಮೋದರ ಅಂತ, ರಾಜರಾಜೇಶ್ವರಿ ಲೇಔಟ್. ಇದು ಸುಮಾರು ಒಂದು 10 ವರ್ಷದಿಂದ ಇಲ್ಲೇ ಇದೀವಿ ನಾವು. ಇವಾಗ ಬಂದ್ಬಿಟ್ಟು ಜೆ ಸಿ ಬಿ ತಗೊಂಬಂದ್ಬಿಟ್ಟು ಹೊಡಿತೀವಿ ಗಿಡೀತೀವಿ ಅಂತ ಹೇಳ್ತಾ ಇದೀವಿ. ನಾವು ಎಲ್ಲೋಗ್ಬೇಕು? ನಾವು ಆಂಟಿ ಕ್ಯಾಪ್. ನಾವು ಅಲ್ಲ, ನಿಮ್ಗೆ ಏನ್ ತೊಂದರೆ ಆಗ್ತಾ ಇದ್ರಿಂದ ನನ್ನ ಗಾಡಿ ಹೋಗ್ಲಿಕ್ಕೆ ಬರ್ಕ್ ತೊಂದರೆ ಆಗ್ತದೆ ಎಲ್ಲಾರು ಅದ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಇವಾಗ ಇಲ್ಲಿಂದ ರೋಡ್ ಹೋಗಕ್ಕೆ ತೊಂದರೆ ಆಗ್ತಾ ಇದೆ. ಇವ್ರು ನಮ್ಮ ಯಜಮಾನ್ರು, ನಾವು ಇಲ್ಲಿ ಒಂದ್ 20 ವರ್ಷದಿಂದ ಇದೀವಿ ಇಲ್ಲಿ. ಇವಾಗ ನಮ್ಗೆ ರೋಡ್ಗಳು ಸರಿ ಇಲ್ಲ, ನೀರಿಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ನಾವ್ ಇವಾಗ ಮನೇಲಿ ನೀರ್ ತುಂಬುತ್ತೆ ಅಂತ ಮನೆ ಏನೋ ಸ್ವಲ್ಪ ಹೈಟ್ ಮಾಡಿ ಕಟ್ಕೊಳ್ತಾ ಇದೀವಿ ಸೀಟ್ ಮನೆ. ಅದು ಬಂದ್ಬಿಟ್ಟು BBMP ಆಫೀಸ್ ಅವರು ಹೊಡಿತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಕೆರೆ ಜಾಗ ಇದು ಅಂತ ಹೇಳ್ತಾರೆ. ಕೆರೆ ಜಾಗ ಅಂದ್ರೆ ಹೇಗೆ ರಿಜಿಸ್ಟರ್ ಮಾಡಿಸಿದ್ರು, ನಮ್ಗೆ ಕರೆಂಟ್ ಎಲ್ಲ ಹೇಗ್ ಕೊಟ್ರು? ನಾವು ತುಂಬಾ ಬಡವರು, ನಮ್ಮ ಯಜಮಾನ್ರ ಹ್ಯಾಂಡಿಕ್ಯಾಪ್ಡ್, ನಮ್ಮ ಮಕ್ಳು ಇದಾರೆ ಇಬ್ರು, ಅವ್ರನ್ನ ಓದಿಸ್ಬೇಕು, ನಮಗೂ ತುಂಬಾ ಕಷ್ಟ. ನಮಸ್ಕಾರ, ನಮ್ಮ ಹೆಸರು ಕುಮಾರ್ ಅಂತ. ಬಂದಿ ಯಾರೇ MLA ಬಂದ್ರು, ಕೌನ್ಸಿಲರ್ ಬಂದ್ರು, ಇಲ್ಲಿ ರೋಡ್ ವ್ಯವಸ್ಥೆ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಓಟ್ ಕೇಳಕ್ ಮಾತ್ರ ಬರ್ತಾರೆ. ಇದು ಯಾವ್ದೇ ಒಂದು ಮಾಡ್ಕೊಡೋದಿಲ್ಲ. ವಿತ್ತು ಇಲ್ಲಿ ಕೆರೆ ಜಾಗ ಅಂತ ಅಂಕಲ ಅಂತ ಹೇಳ್ತಾ ಇದಾರೆ ಕೆರೆ ಜಾಗಲ ಅಂತ. ಇದು ಕೆರೆ ಜಾಗಲ ಇಲ್ಲ, ಇದು ಫಸ್ಟ್ ವ್ಯವಸಾಯ ಮಾಡೋ ಭೂಮಿ. ಸುಮಾರು ನಾವು 15 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದೀರಿ. ಇಲ್ಲಿ ಬಂದ್ಬಿಟ್ಟು ಯಾ ಅಧಿಕಾರ ಬಂದಿಲ್ಲ, ಯಾ ಇದು ಬಂದಿಲ್ಲ. ಇವಾಗ ಬಂದು ಒಂದು 6 ತಿಂಗಳಿಂದ ಖಾಲಿ ಮಾಡಿ ಇಲ್ಲಾದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದಾರೆ. ನಾವೆಲ್ಲಿಂದ ಕೊಡೋದು ಸರ್? ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ, ಗಾರೆ ಕೆಲಸ ಮಾಡ್ತಾ ಇದ್ದೀನಿ, ಊಟಗಳು ಎತ್ತಕ್ಕೆ ಆಯ್ತಾ ಇಲ್ಲ. ನಮ್ಗೆ ಹಾಸ್ಪಿಟ್ಲು ಅದು ಇದ್ದು ತುಂಬಾ ಐತೆ. ಇಲ್ಲಿ ಮಕ್ಕಳು ತುಂಬಾ ಜನಗಳು, ಈ ಮಕ್ಕಳು ನೋಡಿ ಹೆಂಗಾಗಿದೆ, ಸೊಳ್ಳೆಯಿಂದ ಹಿಡ್ದು ಪ್ರತಿ ಒಂದು ಐತೆ. ಯಾರು ಬಂದು ನೋಡೋದಿಲ್ಲ ಸರ್. ಈ ಚರಂಡಿ ಮಾಡ್ಕೊಡ್ತೀನಿ ಅಂತ MLA ಕೌನ್ಸಿಲರು ಹೇಳ್ತಾರೆ, ಯಾರು ಬಂದು ಮಾಡ್ಕೊಡೋದಿಲ್ಲ. ಇದು ಕೆರೆ ಅಂಗಳ ಅಂತ ಇವಾಗ ನೀವು ಹೋಗಿ ನಿಮ್ಗೆ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನಾವು ಹೋದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಅಲ್ಲಿ ವಾಸ ಇರಕ್ಕೆ ಆಗೋದಿಲ್ಲ. ನಮ್ಮ ಕೈಯಲ್ಲಿ ನಮ್ಮ ಜಗನ ಯಾರಿಗೂ ಬಿಟ್ಕೊಡೋದಿಲ್ಲ ಸರ್. ನಮ್ಮ ಹಕ್ಕು ಏನೇ ಇದ್ರೇನು ಸರಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು ಹಕ್ಕನ್ನ ಪಡ್ದಿರ, ಯಾರೇ ಬಂದ್ರು ಬಿಡೋದಿಲ್ಲ ನಮ್ಮ ಹಕ್ಕನ್ನು. ನಾವು ಯಾರ ಹತ್ರ? ನನ್ನ ಹೆಸರು ಜಯಲಕ್ಷ್ಮಿ ಅಂತ, ದೊಡ್ಡಮಂಗಲದ ಮಾಜಿ ಇದು ಮೆಂಬರ್. ನಾನು ಪ್ರಜಾ ವಿಮೋಚನಾ ಚಳುವಳಿ ಪಟಪಟ್ ನಾಗರಾಜ್ ಬಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ 20 ವರ್ಷಗಳಿಂದ. ನಮ್ದು ಹೋರಾಟನೇ ನಮ್ದು ಕೆಲಸ ಆಗಿದೆ. ಯಾಕೆಂದ್ರೆ ಗೌರ್ಮೆಂಟ್ ಆಗಿರೋದನ್ನ ಇದ್ ಮಾಡಕ್ ಬರ್ತಾರೆ ಮುಂದೆ. ನಮ್ಗೆ ಬೇಕು ನ್ಯಾಯ ರೀತಿಯಲ್ಲಿ ಅಂತ ನಾವು ಯಾವ್ದೇ ತರ ಒಂದು ಮನವಿ ಆಗ್ಲಿ ಇದು ಕೊಟ್ರೆ, ಆಶ್ರಯ ಯೋಜನೆಗಾಗ್ಲಿ ಯಾವ್ದೇ ತರ ನಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಗ್ರಾಮಸ್ಥರ ಮುಖಾಂತರ. ಎಲ್ಲ ಬಡವರೇ ಇರೋದಿಲ್ಲಿ, ಅಂಗವಿಕಲರವ್ರೆ, ಬಡವರವ್ರೆ, ತಂದೆ ಇಲ್ದ ಮಕ್ಕಳು ಇದಾರೆ. ಈ ತರ ಪ್ರತಿಯೊಬ್ರ ಕಷ್ಟ ನೋಡಿ, ಕಷ್ಟ ಹೊಟ್ಟೆ ಹಸಿ ಯಾರಿಗಿರುತ್ತೋ ಅವರೇ ತಾನೇ ಹಶುವಾಗಿದೆ ಅಂತ ಕೇಳೋದು. ಸಮಸ್ಯೆ ಯಾರಿಗಾಗಿದೆ ಅವ್ರ ನಮ್ಮ ಸಮಸ್ಯೆ ಅಂತ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಇಲ್ದೆ ಇರೋದು ದೌರ್ಜನ್ಯಗಳು ನಡೀತಾ ಇದಾವೆ. ಈಗ ಇದು ರಾಜರಾಜೇಶ್ವರಿ ನಗರ ಅಂತ ಆಗಿದೆ, ಇದು ಸುಮಾರು ವರ್ಷಗಳಿಂದ ಇದು ಗದ್ದೆಗಳು ಇದ್ದಿತ್ತು ದೊಡ್ಡಮಂಗಲದಲ್ಲೇ. ಈಗ ಹಂಗಂಗ ಬೇರೆ ಬೇರೆ ಹೆಸರಲ್ಲಿ ಲೇಔಟ್ಗಳಾಗಿದೆ, ಇದ್ರಲ್ಲಿ ಎಲ್ಲ ಬಡವರೇ ಇರೋದು. ಈಗ ಇಷ್ಟು ಡೆವಲಪ್ ಆಗೋವರೆಗೂ ಯಾರು ಏನ್ ಇದ್ ಮಾಡ್ಲಿಲ್ಲ. ಈಗ ಯಾಕೆ ಬಂದು ಎಲ್ಲ ಒಂದ್ ನೆಲೆ ನಿಂತ ಮೇಲೆ ಡೆಮೊಲೇಷನ್ ಮಾಡ್ತೀನಿ ಅಂತ ಬರ್ತಾ ಇದಾರೆ ಗೊತ್ತಿಲ್ಲ. ಈಗ ನಮ್ಗೇನೇ ಬೇಡಿಕೆ ಬೇಕಂದ್ರು ನಾವ್ ಯಾರ ಹತ್ರ ಕೇಳ್ಬೇಕು? ಸರ್ಕಾರದ ಹತ್ರ. ಆಯ್ತು, ನಮ್ ಮನವಿ ಕೇಳೋ ರೀತಿ ಸರಿ ಇಲ್ದೆ ಇರ್ಬೋದು, ಅದನ್ನ ಅವ್ರು ಸಲಹೆ ಕೊಟ್ಟು ಈ ರೀತಿ ಅಲ್ಲ ಈ ರೀತಿ ಅಂತ ನಮ್ಗ್ ಒಳ್ಳೇದ್ ಮಾಡ್ಲೇಬೇಕು, ನಮ್ಗ್ ಆಶ್ರಯ ಕೊಡ್ಲೇಬೇಕು. ನಾವ್ ಎಲ್ಲಾರು ಮನೆ ಕಟ್ಕೊಂಡಿದೀವಿ, ಸರ್ಕಾರನೇ ನಮ್ಗೆ ನಕ್ಪತ್ರನು ಕೊಡ್ಬೇಕಾಗಿರೋದ್ರಿಂದ ನಾವ್ ಅದಕ್ಕೆ ಏನು, ಅವರು ನಮ್ಗೆ ಒಳ್ಳೆ ರೀತಿ ಇದು ಮಾಡಿ ಈ ತರ ಎಲ್ಲ ಹಿಂಗ್ ಮಾಡಿ ಅಂದ್ರೆ ನಾವ್ ಹೋರಾಟ ಸ್ಪಂದಿಸಿದ್ರೆ ನಾವ್ ಮಾಡ್ತೀವಿ. ಅದ್ ಬಿಟ್ಟು ಏಕಾಏಕಿ ಈ ತರ ಮಾಡ್ತೀವಿ, ಡೆಮೊಲೇಷನ್ ಮಾಡ್ತೀವಿ ಅಂದ್ರೆ ಎಂತವ್ರಿಗು ನೋವಾಗುತ್ತಲ್ವಾ? ಕೊಡ್ತೀವ ಅಂದ್ರೆ ಒಂದ್ ಆಸೆ, ಹೊಡಿತೀವ ಅಂದ್ರೆ ಒಂದ್ ಭಯ. ಹಂಗಿರುವಾಗ ಈಗ ನಮ್ಮ ಕಷ್ಟ ನಾವ್ ಯಾರ ಹತ್ರ ಹೇಳ್ಕೋಬೇಕು? ಸರ್ಕಾರದವ್ರಲ್ದೆ ಯಾರ ಹತ್ರ ಹೇಳ್ಕೋಬೇಕು? ನಮ್ ಕ್ವಶನ್ ಅದು. ಈಗ ಹೆಣ್ಮಕ್ಳು ಫಸ್ಟ್ ಮೊದ್ಲೇ ಮನೆ ಬಿಟ್ಟು ಆಚೆ ಬರಲ್ಲ. ಈಗ ನಾವೆಲ್ಲ ಹೆಣ್ಮಕ್ಳು ಒಂದ್ ಬರ್ತಾ ಇದೀವಿ ಅಂದ್ರೆ ನಮ್ಗೆಲ್ಲ ಸಮಸ್ಯೆ ಇದೆ ಅಂತ ಅರ್ಥ. ಸಮಸ್ಯೆ ಇಲ್ದ ಇರೋರೆಲ್ಲ ಮನೇಲಿ ಇದಾರೆ ಆರಾಮಾಗಿ. ಸಮಸ್ಯೆ ಇರೋದಕ್ಕೆ ನಾವು ಹೋರಾಟಕ್ಕೆ ಆಚೆ ಬಂದಿದೀವಿ. ಹಿಂಗಾಗಿ ನಾವು ಚಳುವಳಿಯಿಂದ
ನೋಡಿ, ಇಲ್ಲಿರೋ ಅಂತ ಎಲ್ಲ ನ್ಯಾಯ ಸಿಗ್ಲೇಬೇಕು. ನಮ್ಮ ಹೋರಾಟ ಚಳವಳಿ ಮುಖಾಂತರ ಮಾಡೇ ಮಾಡ್ತೀವಿ. ನಮ್ಮ ಹಕ್ಕು ನಾವು ಪಡೆದೇ ಪಡ್ಕೊಳ್ಳೋದೆ, ನಾವು ಹೋರಾಟ ಮಾಡಕ್ ಸಿದ್ಧವಾಗಿದ್ದೀವಿ. ಸಿಗ್ತಾ ಇಲ್ಲ, ಇನ್ನು ಹೋರಾಟ ಹೆಚ್ಚಿನ ರೀತಿಯಲ್ಲಿ ನಡೆಸ್ತೀವಿ. ಇನ್ನು ನಮ್ಮ ಹಕ್ಕು ನಾವು ಪಡ್ಕೊಳ್ಳೋಗಂಟ ನಾವು ಬಿಡಲ್ಲ. ಓಕೆ ಸರ್, ಇರತಕ್ಕಂತ ಎಲ್ಲ ಪಿ ವಿ ಸಿ ಬಂಧುಗಳಿಗೆ ಒಂದನೇದಾಗಿ ಜೈ ಭೀಮ್ ಹೇಳ್ತಾ, ನಾನು ಈ ಸರ್ಕಾರದ ನೀತಿಯನ್ನ ಮೊದಲನೇದಾಗಿ ನಮ್ಮ ಪಿ ವಿ ಸಿ ಕಡೆಯಿಂದ ಖಂಡನೆ ಮಾಡ್ತೀವಿ. ಏನು ಅಂತಂದ್ರೆ, ಸರ್ಕಾರದ ಆಸ್ತಿ ಅಂದ್ರೆ ಸಾರ್ವಜನಿಕ ಆಸ್ತಿ. ಸರ್ಕಾರ ಇರೋದು ಏನಕ್ಕೆ? ಸಾರ್ವಜನಿಕರಿಗೋಸ್ಕರ, ದೀನದಲಿತರಿಗೋಸ್ಕರ. ದೀನದಲಿತರಿಗರೆ ನಿರ್ಗತಿಕರಿಗೆ, ವಸ್ತಿಹೀನರಿಗೆ, ಅವರಿಗೆಲ್ಲರಿಗೂ ಸಹಕಾರ ಕೊಟ್ಟು ನಾಲ್ಕು ಜನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ವಸ್ತಿ ಸೌಕರ್ಯನ ಕಲ್ಪಿಸ್ಬೇಕು. ವಸ್ತಿಹೀನರಿಗೆ ವಸ್ತಿನ ಕಲ್ಪಿಸ್ಕೊಡೋದು ಸರ್ಕಾರದ ಮೊದಲನೇ ಆದ್ಯತೆ ಕೊಡಬೇಕು. ಉಳ್ಳವರು ಹೇಗ್ ಬೇಕಾದ್ರೂ ಬದುಕ್ತಾರೆ, ಇಲ್ಲದೇ ಇರೋರು ಏನ್ ಮಾಡಬೇಕು? ಅದನ್ನ ಸರ್ಕಾರದನ್ನೇ ಕೇಳಬೇಕು. ಆ ಸರ್ಕಾರ ಕೇಳೋದಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಟಾಪಟ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಕಟ್ಕೊಂಡಿರ್ತಕ್ಕಂಥ ವಸ್ತಿಯವ್ರಿಗೆ ಇವರ ಅನುಕೂಲಕ್ಕೋಸ್ಕರ ಸಂಘಟನೆ ಕಡೆಯಿಂದ ಯಾವುದೇ ರೀತಿಯಾದಂಥ ಹೋರಾಟ ಮಾಡೋದಕ್ಕೂ ನಾವು ಸದಾ ಸಿದ್ಧವಾಗಿದ್ದೀವಿ. ಮತ್ತೆ ಈಗ ಇಲ್ಲಿ ತಿಳಿದ ಏನೋ ಕಟ್ಟಿರ್ಬೋದು, ಕಟ್ಟಿರ್ತಕ್ಕಂಥವ್ರಿಗೆ ಸರ್ಕಾರದ ಕಡೆಯಿಂದ ಹಕ್ಕುಪತ್ರ ಕೊಡಬೇಕು. ಮತ್ತೆ ಇಲ್ಲಿ ಚರಂಡಿ ವ್ಯವಸ್ಥೆ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಗಬೇಕು. ಇಷ್ಟೆಲ್ಲನೂ ಪಡ್ಕೊಳ್ಳೇಬೇಕು, ಪಡಿಲೇಬೇಕು, ಪಡೆದೇ ಪಡಿತೀವಿ ಅನ್ನೋ ಒಂದು ಆಶಾವಾದಿಯಿಂದ ನಮ್ಮ ಸಂಘಟನೆ ಕಡೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ನಾವು ಕೋದಂಡ್ರ ಮೇಲೆ ತಮ್ಮ ಒಂದು ಜಾಗಕ್ಕೆ ನೇರ ಆರೋಪ ಹಾಕಿದ್ದಾರೆ. ಈಗ ಅವರು ಕೂಡ ಅಧಿಕಾರವರೆಗೂ ಕೈ ಜೋಡಿಸಿ ಶಾಮೀಲ್ ಆಗಿದ್ದಾರೆ, ನಿಮ್ಮ ಒಂದು ಅನಿಸಿಕೆ? ಅನಿಸಿಕೆ ನಡೆದಿರಬಹುದು. ಈಗ ಯಾವುದೇ ಒಂದು ವ್ಯಕ್ತಿ ಒಂದು ಸ್ಥಳಕ್ಕೆ ಹೋಗಿ ಇದು ನಮ್ದು, ಇದು ಆಸ್ತಿ ನಂದು ಅಂತ ಕಬ್ಜಾ ಮಾಡೋಕ್ಕೆ ನೂರಾರು ದಾರಿ ಹುಡುಕಿ ಹುನ್ನಾರ ಮಾಡಿರ್ಬೋದು. ಈಗ ಏನು ಇಲ್ಲದೆ ಇವರು ಸರ್ಕಾರದ ಆಸ್ತಿ ಇದು ಅಂತೇಳಿ ಕಟ್ಕೊಂಡಿರ್ತಾರೆ. ಇದನ್ನ ಸರ್ಕಾರ ಆಸ್ತಿ ಅಂತೇಳಿ ಅವರು ಬೇರೆ ತರ ದಾಖಲೆಗಳು ಉತ್ಪತ್ತಿ ಮಾಡಿ ಇದನ್ನ ನಮ್ದು ನಾನು ಪಡಿಲೇಬೇಕು ಅಂತ ಮಾಡಿರ್ಬೋದು. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹುನ್ನಾರ ನಡೆಸಿರ್ತಾರೆ. ಅದ್ರ ಬಗ್ಗೆ ಸ್ಪಷ್ಟ ಇನ್ನೂ ನಮ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಲಭ್ಯವಾದ್ರೆ ಆರೋಪ ಸಾಬೀತು ಮಾಡಿಸೇ ಪಡಿಸ್ತೀವಿ. ಸಂಘಟನೆ ಇದಕ್ಕೋಸ್ಕರ ಯಾವುದೇ ರೀತಿಯಂತ ಹೋರಾಟ ಮಾಡೋದಕ್ಕೂ ಸದಾ ಸಿದ್ಧವಾಗಿದೆ. ಅದೇನಿದ್ರು ನ್ಯಾಯರಹಿತವಾಗಿ ಸಂವಿಧಾನಬದ್ಧವಾಗಿ ಏನಿದೆಯಾ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗ್ಲಿ. ಈಗ ಅವ್ರಿಗೇನಾದ್ರೂ ಈ ಜಾಗದಲ್ಲಿ ಸಂಬಂಧ ಇದ್ದು ಹಕ್ಕುದಾರಿಕೆ ಇದ್ರೆ ಅದನ್ನ ಪ್ರೂವ್ ಮಾಡ್ಲಿ. ಪ್ರೂವ್ ಮಾಡಿ ಅವ್ರಿಗೆ ಸಿಗುತ್ತೆ ಅನ್ನೋದಾದ್ರೆ ಅವ್ರು ತಗೊಳ್ಳಿ, ಇಲ್ಲ ಅಂದ್ರೆ ಸರ್ಕಾರ ಆಸ್ತಿ ನಾಲ್ಕು ಜನಕ್ಕೆ ಅನುಕೂಲವಾದಂತ ರೀತಿಯಲ್ಲಿ ಹಂಚಿಕೆ ಮಾಡ್ಕೊಳ್ಳೋಣ. ಎಲ್ರಿಗೂ ಜಬೆ. ಇಷ್ಟೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದು ಈ ಕೋದಣ್ಣ ಅಂತ, ಆಯ್ತಾ? ಅವನು ಇರೋದು ಬಿ ಟಿ ಎಮ್ ಅಲ್ಲಿ ಇರೋದು. ಇಲ್ಲಿ ಬಂದು ನನ್ನ ಸೈಟ್ ಐತೆ, 2 ಎಕರೆ 4 ಕುಂಟೆ ಐತೆ ಅಂತ ಎಲ್ಲ ಪ್ರಚಾರ ಮಾಡಿ ನಮಗೆಲ್ಲ ಇಷ್ಟು ಪ್ರಾಬ್ಲಮ್ ತಿಳಿಸೋದು ನಮ್ಮ ಕೋದಣ್ಣ ಅಂತ. ಎಷ್ಟು ವರ್ಷದಿಂದ ಸುಮಾರಾಗಿ ಹೇಳ್ತಾ ಇದ್ದೆ, ಅವಾಗ ಬಂದ್ಬಿಟ್ಟು ಹೇಳ್ಕೊಂಡು ಹೋಗೋದು. ನೀವು ಖಾಲಿ ಮಾಡಿ, ಇದು ನನ್ನ ಜಾಗ, ನಾನು ಯಾರು ಬಿಟ್ಕೊಡೋದಿಲ್ಲ. ನಾನು ಕೇಳಿದೆ, ಏನಂತ ಕೇಳಿದೆ, ದಾಖಲೆ ಸರ್ ಏನಾಯ್ತೆ ನಿಮ್ಮ ಹತ್ರ ದಾಖಲೆ? ನಾವು 20 ವರ್ಷದಿಂದ ಈಗ 15 ವರ್ಷದಿಂದ ಇದ್ದಾರೆ ಇಲ್ಲಿ ಸುಮಾರು ಜನ. ನೀರುಗಳಿಲ್ಲ, ವಾಸ ಮಾಡ್ಕೊಂಡು ಅವ್ರವ್ರು 2,000 ರೂಪಾಯಿ ಕೊಟ್ಬಿಟ್ಟು ನೀರುಗಳು ತಗೊಂತಾರೆ. ಚಿಕ್ಕ ಚಿಕ್ಕ ಮಕ್ಕಳೈತೆ, 2,500 ರೂಪಾಯಿ ಕೊಟ್ಟು ತಗೊಂತಾರೆ. ಹೋಗ ಕೆಲಸ ಮಾಡೋರು ಚಪ್ಪಲಿ ಒಳ್ಳೆಯವರು ಎಲ್ಲ ಇದ್ದಾರೆ ಇಲ್ಲಿ. ಇಲ್ಲಿ ಬಂದು ಖಾಲಿ ಮಾಡ ಅಂದರೆ ನೀನು ಕ್ವಾಟ್ರಸಲ್ಲಿ ಮನೆ ಕೊಡ್ತೀನಿ. ಹಾಂ, ಈ ಗಾಳಿ ಹೆಂಗೈತೆ ಸರ್? ನಮ್ಮ ಕ್ವಾಟ್ರಸ್ ಗಾಳಿ ಹೆಂಗೈತೆ? ನಾವು ಕ್ವಾಟ್ರಸ್ ಹೋಗೋಕ್ಕಾಗೋದಿಲ್ಲ ಸರ್. ನಮ್ಮ ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟೇ ತಗೊಂಡಿಲ್ಲ ಈ ಸೈಟು, ಫ್ರೀ ಯಾರು ಕೊಟ್ಟಿಲ್ಲ ನಮಗೆ. ಸುಮಾರಾಗಿ 100,000 ರೂಪಾಯಿ 18 ಲಕ್ಷ ಕೊಟ್ಟಿದ್ರಿ, 20 ಲಕ್ಷ ಕೊಟ್ಟಿದ್ರಿ, 19 ಲಕ್ಷ ಕೊಟ್ಟಿದ್ರಿ, 15 ಲಕ್ಷ ಕೊಟ್ಟಿದ್ರಿ ಸರ್ ಒಂದೊಂದು ಸೈಟ್ಗೆ. ಇರೋದಿರೋ ಕೂಲಿ ಮಾಡಿಕೊಂಡು ಪಾಪ ಈ ಅಮ್ಮ ಎಲ್ಲಿ ಅವ್ರ ಹ್ಯಾಂಡಿಕಾಪು, ಅವ್ರು ಕೂಲಿ ಮಾಡಿಕೊಂಡು ಒಂದು ಸೈಟ್ ತೊಗೊಂಡಿರಿ ಸರ್.
ಪಾಪ ಇದು ಹೊಡೆದಾಕ್ಬೇಕು ಕೆರೆ ಅಂಗಳ, ಇದೆಲ್ಲ ಕೆರೆ ಅಂಗಳ ಹೊಡೆದಾಕ್ಬೇಕು. ಇವ್ಯಾರು ಇರಬಾರ್ದು ಇಲ್ಲಿ ಕೆರೆ ಅಂಗಳ. ಕ್ವಾಟ್ರಸ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ನಿಮ್ಗೆ ಇದರಿಂದ ಒಳ್ಳೆ ಜಾಗ ಕೊಡಿಸ್ತೀನಿ, ಪಾರ್ಕ್ ಇರುತ್ತೆ ಅಂತ. ನಮಗೆ ಆ ಜಾಗ ಬರುತ್ತೆ, ನಮ್ಮ ಜಾಗ ನಮ್ಗೆ ಬೇಕೇ ಬೇಕು ಸರ್. ಯಾವ ಜಾಗದಲ್ಲಿ ಹೋದ್ರೆ ನಾವು ಹೋರಾಟ, ನಮ್ಮ ಜಾಗಕ್ಕೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್, ಖಂಡಿತ ಹೋರಾಟ ಮಾಡೇ ಮಾಡ್ತೀವಿ ಸರ್. ಕೂಗಾಕಿ ಬೋಲಿ ನ್ಯಾಯ ಬೇಕೇ ಬೇಕು.